ಬಟ್ ಇದ್ದೇ ಇರುತ್ತೆ ಸರ್ ಅವರ ಬಟ್ ಎಲ್ಲಾ ಪಕ್ಷದೂ ಇರುತ್ತೆ ಕಾಂಗ್ರೆಸ್ ಅಲ್ಲಿ ದಳಾಲಿ ಎಲ್ಲಾ ಇದ್ದೇ ಇರುತ್ತೆ ಚುನಾವಣೆ ಏನಕ್ಕೆ ಬಂದಾಗ ಅದು ಗೊತ್ತಾಗುತ್ತೆ ಅದರಿಂದ ಇಲ್ಲಿ ಏನು ಅಂತ ಹೇಳೋಕಾಗಲ್ಲ ಇದೊಂತರ ಸುನಾಮಿ ಇದ್ದಂಗೆ ಎಲೆ ಮರೆ ಕಾಯಿ ತರ ಇದು ಅಷ್ಟೇ ಅಲ್ಲ ಬಸವಂಗುಡಿ ಜನ ಪಕ್ಷ ನೋಡಿ ಓಟ್ ಹಾಕ್ತಾವ್ರ ವ್ಯಕ್ತಿ ನೋಡಿ ಓಟ್ ಹಾಕ್ತಾವ್ರ ಅಂತ ಇಲ್ಲಿ ಏನಾಗಿದೆ ಗೊತ್ತಾ ಪಕ್ಷ ನೋಡಿ ಹಾಕ್ತಾರ ಓಟು ಪಕ್ಷ ನೋಡಿ ಫಸ್ಟ್ ದೇಶ ಅಂತ ಹೇಳಿದವರು ಬಿಜೆಪಿ ಫಸ್ಟ್ ಅವರು ಕೇಂದ್ರ ಸರ್ಕಾರದಲ್ಲಿ ಇರುವಾಗ ಅವರು ಯಜಮಾನರು ಈಗ ಮನೆಯಲ್ಲಿ ಯಜಮಾನರು ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಇದ್ದಾಗ ತಪ್ಪು ಮಾಡಿದಾಗ ಯಜಮಾನರೇ ತಿದ್ದಬೇಕಾದವರು ಅವರ ಬಂದು ನಿಂತ್ಕೊ ಮಾಡೋಕೆ ಆಯ್ತದೆ ಕೆಲಸನ ಸರ್ಕಾರದಲ್ಲಿ ಏನು ಅಧಿಕಾರಿಗಳು ವ್ಯವಹರಿಸ್ರೆ ಅಧಿಕಾರಿ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅದರಿಂದ ಅವರು ಹೇಳ್ತಾರೆ ಕೊರೋನಾದಲ್ಲಿ ಬಂದಿಲ್ಲ ಜಲಪ್ರಳಯ ಆಯ್ತು ಮಳೆ ಉದ ಬಂದಿಲ್ಲ ಅಂತಾರೆ ಹಣದುಬ್ಬರ ಈಗ ಹೇಳ್ತಾರೆ ಕೇಜ್ರಿವಾಲ್ ನಾನು 8 ಕೋಟಿ ಕೋಟಿ ಇವತ್ತು ಪೇಪರಲ್ಲಿ ನೋಡಿದೆ ಏನು ತಗೊಳ್ಳಲ್ಲ ಫ್ರೀ ಫ್ರೀ ಅಂದ್ರೆ 56% ವೇತನ ರಾಷ್ಟ್ರಪತಿಗಳಿಗೆ ಅನುಮೋದನೆ ಕೊಟ್ಟವರು ಅವರು ಆಲ್ರೆಡಿ ಜಕ್ಕಿಸ್ಕೋರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತ ಹೇಳ್ತಾರೆ ಆಲ್ರೆಡಿ ಒಬ್ಬ ಡಿಸಿಎಂ ಒಬ್ಬ ಸಚಿವ ಸಂಪುಟದ ಸಹ ಉದ್ಯೋಗಿ ಇಬ್ರು ಜೈಲಲ್ಲ ಅವರೇ ಹಂಗ ನೋಡಕೊಂಡ್ರೆ ಕೇಂದ್ರದಲ್ಲಿ 9 ವರ್ಷ ಆಯ್ತು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ರಾಜ್ಯ ಸರ್ಕಾರದಲ್ಲಿ ನಡೆದಿರಬಹುದು ಇಲ್ಲ ಅನ್ನೋ ಹೇಳಲ್ಲ ಏನೋ ಒಬ್ಬರು ಯಾರೋ ಮಾಡೋದಕ್ಕೆ ಎನ್ಯಾರೋ ಅನುಭವ ಮಾಡ್ತಾರೆ ಎಲ್ಲರೂ ಒಂದೇ ಸಮ ಅಂತ ಹೇಳಲ್ಲ ಮೋದಿ ಅವರು ಅವತ್ತೇ ಹೇಳೋಣ ಬಂದಾಗ ಒಂದು ಜೋಳಕ್ಕೆ ಬಟ್ಟೆ ಹಾಕ ಬಂದಿದ್ರು ಹೋಗೋಗ್ಲು ನಾನು ಜೋಳಕ್ಕೆ ಬಟ್ಟೆ ಹಾಕಿ ಹೋಯ್ತೀನಿ ಅಂತ ಹೇಳಿದ್ದಾರೆ ಅಂತಾಗಲಿದ್ರೆ ಅವ್ರ ತಾಯಿ ಸೊತ್ತಿ 3 ಅವರ್ಗೆ ಅಂತ್ಯ ಸಂಸ್ಕಾರ ಮಾಡೋದು ಇನ್ಯಾರು ಬೇರೆ ಮಾಡ್ತಾರಾ ಅವರು ಬರೀ ಸುಳ್ಳು 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 ದೇಶನ 70 ವರ್ಷದಿಂದ ಹಾಳು ಮಾಡೋರು ಮೋದಿ ಅವರು ಹೇಳಿದ್ರು ನಮ್ಮ ದೇಶದ ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳಿದ್ರು ನಿಜ ಒಪ್ಪಿಕೊಂಡೆ ಅದು ಇಲ್ಲೇ ಇದ್ದಿದ್ರೆ ಎಲ್ಲರ ಅಕೌಂಟ್ ಅಲ್ಲಿ 15 ಲಕ್ಷ ಇರ್ತಿತ್ತು ಅಂತ ಹೇಳಿದ್ದು ನಾನು ತಂದಾಕ್ತೀನಿ ಅಂತ ಹೇಳಿಲ್ಲ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಮೋದಿ ಅವರು ನನ್ನನ್ನು ಗೆಲ್ಸ್ಬಿಟ್ರೆ 15 ಲಕ್ಷ ಒಬ್ಬೊಬ್ಬರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಇಲ್ಲೇ ತಗೊಳ್ಳಿ ಬಸವರಾಜ ಬೊಮ್ಮಾಯಿಯವರು ಆಡಳಿತ ಚೆನ್ನಾಗಿ ನಡೆಸ್ತಾ ಇದ್ರೆ ಒಂಥರ ಅವರೇನಂತಾರೆ ರೌಡಿ ಜಾಮ್ ತರ ಅವರು ಅಷ್ಟೇ ಇವರಾದ್ರೆ ಒಂದು ಎಲೆ ಮರಿಕೆ ತರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾವು ರೈತರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದೀವಿ ಅಂತ ನೀವು ಹೇಳಿ ಸರ್ ಅವ್ರು ಮೊನ್ನೆ ನೋಡಿದ್ರಲ್ಲ ಶ್ರೀಶಕ್ತಿಗೆ ಹಿಂದೆ ಶ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ನೋಡಿದ್ರೆ ನಾನು ಹೇಳಲೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಕುಮಾರಸ್ವಾಮಿಯವರು ಐವನಲ್ಲಿ ಎಲ್ಲರೂ ಹೋಗಿ ಅಂತ ನಾವು ಹೇಳಲ್ವಲ್ಲ ಐವಲ್ಲ ಅವ್ರು ಇಷ್ಟ ಬಂದವ್ರು ಹೋಗ್ಲಿ ಬೇರೆಯವರೆಲ್ಲ ಚನ್ನಪಟ್ಟಣ ರಾಮನಗರ ನೋಡ್ಕೊಂಡು ಹೋಗ್ರು ಹೋಗ್ಲಿ ನೋಡ್ಕೊಂಡು ನಿಧಾನಕ್ಕೆ ಊಟ ಮಾಡ್ಕೊಂಡು ಎಲ್ಲ ಕಡೆ ಎಳ್ನೀರು ಕುಡ್ಕೊಂಡು ಹೋಗ್ಲಿ ಯಾರು ಬೇಡ ಅಂದವರು ಅಲ್ಲಿಂದ ಇಲ್ಲಿಗೆ ನೆಗಿತಾ ಇರ್ತಾರೆ ಮಾನ ರಾಜಕೀಯ ಪಕ್ಷದವ್ರಿಗೆ ಸ್ವಲ್ಪ ಎಮ್ ಎಲ್ ಎಗಳಿಗೆ ಮಾನ ಮರ್ಯಾದಿನ ಇಲ್ಲ ನಮ್ಗಾದ್ರೂ ಒಂದು ಸ್ವಲ್ಪ ಮರ್ಯಾದೆ ತಡೆ ಅವ್ರು ಏನು ಅಂದ್ಬಿಡ್ತಾರೆ ಇವರಂತ ಭಯ ಅವ್ರಿಗೆ ಮರ್ಯಾದಿನ ಇಲ್ಲ ಈ ಪಕ್ಷದಲ್ಲಿ ಇರ್ತಾರೆ ಆ ಪಕ್ಷದಲ್ಲಿ ಅಧಿಕಾರ ಹೊಂಬಕ್ತಾರೆ ಪುನಃ ಇನ್ನೊಂದು ಪಕ್ಷ ಯಾವುದೇ ಪಕ್ಷದಲ್ಲಿ ನಾವು ಬಿಜೆಪಿ ಅಂತ ಹೇಳ್ತಲ್ಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಇಲ್ಲಿ ಯಾರು ಸರ್ ಸ್ಥಳೀಯ ಶಾಸಕರು ರವಿ ಸುಬ್ರಹ್ಮಣ್ಯ ಅವರ ಸರ್ ಏನು ಕೆಲಸ ಮಾಡೋರಾ ಇಲ್ಲ ಎಲೆಕ್ಷನ್ ಟೈಮ್ ಅಭಿವೃದ್ಧಿನ ನಿಮ್ಮ ಕ್ಷೇತ್ರ ಹೆಂಗೆ ಇಲ್ಲ ಇಲ್ಲ ಎಲ್ಲ ಈಗ ಎಲ್ಲದರಲ್ಲಿ ಎಲ್ಲ ಇವರಿಗೆ ಇವರು ಕಾಂಗ್ರೆಸ್ ಗೆದ್ದಿರೋರು ಈಗಲೇ ಎಂ ಎಲ್ ಎ ಇದು ಎಲ್ಲ ಕೆಲಸ ನಡೀತಾ ಇರೋದು ಎಲ್ಲ ಕೆಲಸ ನಡೀತೈತೆ ಸ್ವಲ್ಪ ಎಲ್ಲ ಕಡೆ ಪ್ರಾಬ್ಲಮ್ ಇದ್ದ ಕಡೆ ಅವರೆಲ್ಲ ಈಗ ನಾವು ಮಾಡ್ತಾ ಇರ್ತೀವಿ ಆಪೋಸಿಟ್ ಅವರು ನಿನ್ನೆ ಒಂದು ಉದ್ಘಾಟನೆ ಇದು ಒಂದು ಬಸ್ ಸ್ಟಾಪ್ ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ್ರೆ ಹೋಗಿ ಅವರು ಆಪೋಸಿಟ್ ಮಾಡಿದ್ದಾರೆ ಅದರಿಂದ ಇವೆಲ್ಲ ಮಾಮೂಲಿ ಪರ ವಿರೋಧ ಇದ್ದೇ ಇರ್ತವೆ ಕೆಲಸ ಕಾರ್ಯ ನಡೀತಾ ಇರ್ತದೆ ರವಿ ಸುಬ್ರಹ್ಮಣ್ಯ ಅವರು ಎಂ ಎಲ್ ಎ ಆಗಿ ಮೂರನೇ ಸಾರಿ ಗೆದ್ದಿದ್ದಾರೆ ಇದು ನಾಲ್ಕನೇ ಸಾರಿ ಜೈಬೇರಿ ಗೆಲ್ಸ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ರವಿ ಸುಬ್ರಹ್ಮಣ್ಯ ಅವರಿಗೆ ಸ್ಟ್ರಾಂಗ್ ಅಪೋಸಿಷನ್ ಅಂದ್ರೆ ಯಾರು ಸರ್ ಯಾರು ಇಷ್ಟ ದಿನ ಇರಲಿಲ್ಲ ಇವಾಗ ಏನಾದ್ರು ಕಾಂಗ್ರೆಸ್ ದಳದಿಂದ ಬತ್ತವ್ರೆ ನೋಡ್ಬೇಕು ಅಷ್ಟೇ ಏನೇ ಬಂದ್ರು ಇವರೇ ಒಂದು ಫಸ್ಟ್ ಸಾರಿ 2000ರಲ್ಲಿ 10,000 2013ರಲ್ಲಿ 22,000 2018ರಲ್ಲಿ 38,000 ಇವಾಗ 2023 ಇದೆ 50ರ ಮೇಲೆ ಬತ್ತಾರೆ ಲೀಡಿಂಗ್ ಏನು ತಲೆನೋವಿಲ್ಲ ಇದು ಬಸವನಗುಡಿ ಬಿಜೆಪಿ ಬೆಲ್ಟ್ ಅದರಿಂದ ಏನು ಇದೇನಿಲ್ಲ ಕ್ಷೇತ್ರದಲ್ಲಿ ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ ರವಿ ಸುಬ್ರಹ್ಮಣ್ಯ ಅವರು ಕಷ್ಟ ಅಂತ ಹೋದ್ರೆ ಜನಕ್ಕೆ ಸಿಗ್ತಾರ ಸ್ಪಂದನೆ ಮಾಡ್ತಾರೆ ಇಲ್ಲೇ ಏನು ಇಲ್ಲಿಂದ ಇವರಾದ್ರೆ ಈಗ ಬತ್ತಾರವರಾದ್ರೆ ನನ್ನ ಪ್ರಕಾರ JDS ಕ್ಯಾಂಡಿಡೇಟ್ ಪದ್ಮನಾಭನಗರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬನ್ನರಘಟ್ಟ ರೋಡ್ ಇವರು ಆಲ್ರೆಡಿ ಸ್ಥಳೀಯವಾಗಿ ಇಲ್ಲೇ ಇದ್ದಾರೆ ಇವರೇ ಒಂದು 40-50 ವರ್ಷದಿಂದ ಇಲ್ಲೇ ಇದ್ದಾರೆ ಅವರು ಅದರಿಂದ ಇವರು ಇಲ್ಲೇ ಸಿಗ್ತಾರೆ ಏನು ತಲೆನೋವಿಲ್ಲ ಕರೋನಾ ಸಮಯದಲ್ಲಿ ಏನಾದ್ರು ಹೆಲ್ಪ್ ಮಾಡಿದ್ರೆ ಶಾಸಕರು ಕಿಟ್ಗಳು ಕೊಟ್ಟಿದ್ದಾರಲ್ಲ ಕಾರ್ಮಿಕ ಇಲಾಖೆಯಿಂದ ಅವ್ರು ವೈಯಕ್ತಿಕ ಕಿಟ್ ಕೊಟ್ಟಿದ್ದಾರೆ ಅವ್ರ ಕೈಲಾದ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಒಂದು ಮೆಡಿಕಲ್ ಇದರಿಂದ ವಾರದಲ್ಲಿ ಯಾರಿಗಾರು ಹುಷಾರಿಲ್ಲ ಅಂದಾಗ ಮೆಡಿಕಲ್ದು ಹೋಗಿ ರಸೀತಿ ಕೊಟ್ಟರೆ ಬಿಲ್ ಕೊಟ್ಟರೆ ಅವ್ರಿಗೆ ಮಾತ್ರೆಯನ್ನು ಅವರೇ ಹೋಗಿ ಕಲೆಕ್ಟ್ ಮಾಡ್ಕೋದು ಇಲ್ಲೇ ಗಿರಿನಗರ ಅವ್ರ ಆಫೀಸ್ ಹತ್ರನೇ ಕೊಟ್ಟಿದ್ದಾರೆ ಅದರದ್ದೇನು ತೊಂದರೆ ತೊಂದರೆ ಇಲ್ಲ ಇನ್ನು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಕೂಡ ಆಗ್ತಾ ಇದ್ದಾರೆ ಯು ಬಿ ವೆಂಕಟೇಶ್ ಅವರೇ ನಮ್ಮನ್ನ ಗೆಲ್ಸ್ತಾರೆ ಜನ ಏನೋ ಸೋಲಿಸ್ಬಿಟ್ರೆ ಸ್ವಾಮಿ ಲಾಸ್ಟ್ ಟೈಮ್ ಈ ಸರಿ ಗೆಲ್ಸ್ತಾರೆ ಅಂತ ಇಲ್ಲ ಹಂಗೆ ನೋಡೋಕೋದ್ರೆ ಕಾಂಗ್ರೆಸ್ಸಲ್ಲಿ 3 ಸಾರಿನೂ ಒಬ್ಬೊಬ್ಬ ಕ್ಯಾಂಡಿಡೇಟು ಅಲ್ವಾ ಒಂದು ಸಾರಿ ಚಂದ್ರಶೇಖರ್ ಇನ್ನೊಂದು ಸಾರಿ ಇವರು ಯಾರೋ ಪ್ರೊಫೆಸರ್ ಚಂದ್ರಶೇಖರ್ ಹೋದ ಸಾರಿ ಬೋರೇಗೌಡರು ಇಲ್ಲಿ ಗೆದ್ದಂಥ ಚಂದ್ರಶೇಖರ್ ಗೆದ್ದಂಥ ಕ್ಷೇತ್ರದಲ್ಲಿ ಹೋದ ಸಾರಿ ಬೋರೇಗೌಡರು ಠೇವಣಿ ಕಳ್ಕೊಂಬಿಟ್ರು 11,252 ಓಟ್ ತಗೊಂಡಿರೋದು ಅವರು ಠೇವಣಿ ಕಳ್ಕೊಂಡಿದ್ದಾರೆ ಎರಡನೇ ಇದ್ರು 2 ಸಾರಿ ದಳದವರು ಒಂದು ಸಾರಿ ವಿಶ್ವನಾಥ್ ನಿಲ್ಲಿಸಿದ್ರು 2 ಸಾರಿ ಬಾಗೇಗೌಡರು ನಿಲ್ಲಿಸಿದ್ರು ಅವರು ನಮಗೆ ಪೈಪೋಟಿ ಕೊಟ್ಟರು ಅದು ಬಿಟ್ಟರೆ ಕಾಂಗ್ರೆಸ್ನ ನಮ್ಮ ಪೈಪೋಟಿನೇ ಕೊಟ್ಟಿಲ್ಲ ಆದ್ದರಿಂದ ಅವೆಲ್ಲ ಸುಮ್ಮನೆ ಅವ್ರು ಹೇಳ್ಕೊತಾರಷ್ಟೇ ನೀವೇ ನೋಡಿ ರಿಸಲ್ಟ್ ಇನ್ನೊಂದು 1.5-2 ತಿಂಗಳು ಕಳೆದ್ರೆ ಯಾರು ಅಂತ ಗೊತ್ತಾಗುತ್ತೆ
ಅಲ್ಲ ಈಗ ಜೆ ಡಿ ಎಸ್ ನಿಂದ ಅರಮನೆ ಶಂಕರ್ ಅವ್ರು ಬರ್ತಾ ಇದಾರೆ, ಓಡಾಟ ನಡೆಸ್ತಾ ಇದಾರೆ ಕ್ಷೇತ್ರದಲ್ಲಿ, ಒಳ್ಳೆ ಆರ್ಭಟ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಆರ್ಭಟ ಇದ್ದೇ ಇರುತ್ತೆ ಸರ್, ಆರ್ಭಟ ಎಲ್ಲ ಪಕ್ಷದ ಇರುತ್ತೆ, ಕಾಂಗ್ರೆಸ್ ಅಲ್ಲಿ ದಳ ಅಲ್ಲಿ ಎಲ್ಲ ಇದ್ದೇ ಇರುತ್ತೆ. ಚುನಾವಣೆ ಏನಕ್ಕೆ ಬಂದಾಗ ಅದು ಗೊತ್ತಾಗುತ್ತೆ. ಹಿಂದೆ 96ರಲ್ಲಿ ಎಚ್ಎನ್ ನಂಜೇಗೌಡರು ಇಲ್ಲಿ ಎಂ ಎಲ್ ಎ ಆಗಿದ್ರು, ಅವ್ರು ಗೆದ್ರು. ಅವಾಗ ಅನಂತಕುಮಾರ್ ಅವ್ರಿಗೆ ಏನೋ ವೈಮನಸ್ಸಾಗಿ ಅವ್ರ ಪಕ್ಷ ಬಿಟ್ಟೋಗಿ ಜೆ ಡಿ ಎಸ್ಗೆ ಸೇರ್ಕೊಂಡ್ರು. ಇದೇ ಮದ್ದೂರಮ್ಮನ ಗ್ರೌಂಡಲ್ಲಿ ಸಿ ಎಂ ಇಬ್ರಾಹಿಂ ಅವ್ರು ಒಂದು ಮಾತು ಹೇಳಿದರು, ಇಲ್ಲಿ ಸೇರಿರೋ ಜನ ಬಂದಿರೋ ಜನ ಸೇರಿರೋ ಜನ ಇಲ್ಲಿ ಬಂದಿರೋ ಜನ ನೋಡಿದ್ರೆ ಓಟ್ ಹಾಕಿದ್ರೆ ಈ ಸಾರಿ ಎಚ್ಎನ್ ನಂಜೇಗೌಡರು ವಿನ್ನಿಂಗು ಅಂದರು. ಕೆ ಎನ್ ಸುಬ್ಬರೆಡ್ಡಿ ಯಾರಿಗೂ ಒಂದು ನಮಗೆ ಯಾರು ಅಂತ ಗೊತ್ತಿರಲಿಲ್ಲ. ಕೆ ಎನ್ ಸುಬ್ಬರೆಡ್ಡಿ ಗೆದ್ದರು, ಎಚ್ಎನ್ ನಂಜೇಗೌಡರು ಬಿ ಜೆ ಪಿಯಿಂದ ಗೆದ್ದಿದ್ದಂಥ ವ್ಯಕ್ತಿ, ದಳಕ್ಕೆ ಹೋಗಿ ದಳದಲ್ಲಿ ಸೋತರು ಅವರು. ಗೊತ್ತಿತ್ತು ಯಾರು ನಂಜೇಗೌಡರು ಯಾರು ಅಂತ ಗೊತ್ತಿತ್ತು, ಅಂಥವ್ರು ದಳಕ್ಕೂ ಪಕ್ಷಾಂತರ ಆದರೂ ಸೋತರು. ಇವರು ಕೆ ಎನ್ ಸುಬ್ಬರೆಡ್ಡಿ ಯಾರು ಅಂತ ಗೊತ್ತಿರಲಿಲ್ಲ, ಅವರು ಎಲೆ ಮರೆ ಕಾಯ್ತಾರೆ ಗೆದ್ದರು. ಆದ್ದರಿಂದ ಇಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ, ಇದೊಂಥರ ಸುನಾಮಿ ಇದ್ದಂಗೆ ಎಲೆ ಮರೆ ಕಾಯ್ತಾರ ಇದಷ್ಟೇ. ಅಲ್ಲ, ಬಸವನಗುಡಿ ಜನ ಪಕ್ಷ ನೋಡಿ ಓಟ್ ಹಾಕ್ತಾವ್ರ, ವ್ಯಕ್ತಿ ನೋಡಿ ಓಟ್ ಹಾಕ್ತಾವ್ರ ಅಂತ? ಇಲ್ಲಿ ಏನಾಗಿದೆ ಗೊತ್ತಾ, ಪಕ್ಷ ನೋಡಿ ಹಾಕ್ತಾರ ಓಟು, ವ್ಯಕ್ತಿ ನೋಡೋ ಹಾಕ್ತಾರೆ. ಇಲ್ಲಿ ನಾವೇನಾಗಿದೆ ಅಂದರೆ, ನಾವು ನೀವು ನಂಬ್ತಿರೋ ಇಲ್ವಾ, ಪಕ್ಷ ನೋಡಿ ಫಸ್ಟ್ ದೇಶ ಅಂತ ಹೇಳಿದವರು ಬಿ ಜೆ ಪಿ ಫಸ್ಟು, ಬೇರೆ ಪಕ್ಷದವ್ರು ಏನಿಲ್ಲ, ಅವ್ರ ಕುಟುಂಬ ಅವ್ರು ನೋಡ್ಕೋತಾರೆ. ಬಿ ಜೆ ಪಿ ಹೇಳಿರೋದು ಫಸ್ಟ್ ದೇಶ ನೆಕ್ಸ್ಟ್ ಪಕ್ಷ ಅಂತ ಹೇಳಿದ್ರಿಂದ ಫಸ್ಟ್ ಪಕ್ಷಕ್ಕೆ ಪ್ರಾಮುಖ್ಯತೆ, ಆಮೇಲೆ ಅದು ದೇಶಕ್ಕೆ ಪ್ರಾಮುಖ್ಯತೆ, ಆಮೇಲೆ ಪಕ್ಷಕ್ಕೆ ಪ್ರಾಮುಖ್ಯತೆ. ಹೌದು, ಇನ್ನು ಮೋದಿ ಆಗಾಗ ಬರ್ತಾ ಇದ್ದಾರೆ, ಅಮಿತ್ ಶಾ ಕೂಡ ಬರ್ತಾವ್ರೆ, ಎಲ್ಲ ಒಂದ್ ಕಡೆ ಅಲೆ ಹೊಡಿತಾ ಇದೆ. ಹೌದು ಹೌದು, ಅವರು ಏನ್ ಗೊತ್ತಾ, ಅವರು ಕೇಂದ್ರ ಸರ್ಕಾರದಲ್ಲಿ ಇರುವಾಗ ಅವರೊಬ್ಬ ಯಜಮಾನರು. ಈಗ ಮನೆಯಲ್ಲಿ ಯಜಮಾನರು ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಇದ್ದಾಗ ತಪ್ಪು ಮಾಡಿದಾಗ ಯಜಮಾನರೇ ತಿದ್ದಬೇಕಾದವರು. ಕೊರೋನಾದಲ್ಲಿ ಏನು ಈಗ ಆಯ್ತು, ಇದು ಕೊರೋನಾದಲ್ಲಿ ಅವ್ರು ಬರ್ದೋದು, ಅವರೇ ಬಂದು ನಿಂತ್ಕೊಂಡ್ಬೇಕಾಯ್ತದ ಕೆಲಸನ. ಸರ್ಕಾರದಲ್ಲಿ ಏನು ಅಧಿಕಾರಿಗಳು ಹೇಳಿಸ್ರೆ ಅಧಿಕಾರಿ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಇದನ್ನು ಕೊರೋನಾದಲ್ಲಿ ಇದನ್ನು ಕೊಡಿಸಿದ್ರಲ್ಲ ವ್ಯಾಕ್ಸಿನ್, ಏನು ಸುಮ್ಮನೆ ಕೊಡಿಸಿದ್ರು, ಅದು ನಮ್ಮ ಇಂಡಿಯಾಕ್ಕೆ ಕೊಟ್ಟು ಉಳಿದನ್ನ ಬೇರೆ ದೇಶಕ್ಕೆ ನಾವು ರಫ್ತು ಕೊಟ್ಟಿದ್ವಿ, ಫ್ರೀ ಆಗಿ ಕೊಟ್ಟಿದ್ದೀವಿ. ಆದ್ದರಿಂದ ಅವ್ರು ಹೇಳ್ತಾರೆ ಕೊರೋನಾದಲ್ಲಿ ಬಂದಿಲ್ಲ, ಜಲಪ್ರಾಲ ಆಯಿತು, ಮಳೆ ಊದಾಗ ಬಂದಿಲ್ಲ ಅಂತಾರೆ. ಅವ್ರವ್ರು ಏನು ಕೊಡಬೇಕು ಕೊಟ್ಟಿದ್ದಾರೆ, ಅವಾಗ ಬಂದಿಲ್ಲ ಅಂದ್ಬಿಟ್ಟು ಈಗ ಎಲೆಕ್ಷನ್ ಟೈಮ್ ಬರಲೇಬೇಕು. ಇವಾಗ ಗೆಲ್ಲಿಸ್ಕೊಂಡು ಹೋದ್ರೆ ನೆಕ್ಸ್ಟ್ ಅಧಿಕಾರ ಇದ್ದಾಗ, ಈಗ ಗೆಲ್ಲಿಸ್ಕೋಕೆ ಅವ್ರು ಬರ್ತಾವ್ರೆ, ಅಧಿಕಾರ ಇಲ್ದವ್ರು ಅವ್ರು ಬರೋಕೈತಿದ್ದು ಇವ್ರು ಕೇಳೋಕೈತಿತ್ತಾ? ಅಧಿಕಾರ ಬೇಕು, ಅಧಿಕಾರ ಇದ್ದರೆ ಅವ್ರು ಕೆಲಸ ಮಾಡೋಕ್ಕಾಗುತ್ತೆ. ಈಗ ಇಸ್ವೋದಲ್ಲಿ ನಂಬರ್ ಒನ್ ನಾಯಕ ಆಗಿ ಹೊರಹೊಮ್ಮಿದ್ದಾರೆ. ಇಡೀ ಇಸ್ವೋದಲ್ಲಿ ಒಂದು ಟೈಮಲ್ಲಿ ನಮ್ಮ ದೇಶನ ಆವಾಡ ಇರೋ ದೇಶ ಅಂತ ಕರೀತಾ ಇದ್ದವರು ಇವತ್ತು ನಮಗೆ ಕೆಂಪು ಕಂಬಳಿಯಿಂದ ಆಸ್ತಾ ಇದ್ದಾರೆ. ಈಗ ನಮಗೆ ಇಸ್ವೋ ನಾಯಕದ್ದು ಪಟ್ಟ ಇದೆ, ಆದ್ದರಿಂದ ನಮಗೆ ನರೇಂದ್ರ ಮೋದಿಯವರೇ ಬೇಕು. ಇನ್ನು ಶ್ರೀಲಂಕಾ ನೋಡ್ತಾ ಇದ್ದೀರಾ, ಪಾಕಿಸ್ತಾನ ಯಾವ ಸ್ಥಿತಿಗೆ ಬಂದಿದೆ ಅಂತ ನೋಡಿದ್ದೀರಾ? ಹಣದುಬ್ಬರ ಈಗ ಹೇಳ್ತಾರೆ ಕೇಜ್ರಿವಾಲ್ ನಾನು 4 ಕೋಟಿ ಕೋಟಿ ಇವತ್ತು ಪೇಪರಲ್ಲಿ ನೋಡಿದೆ, ಅವ್ರಿಗೆ 56 ಜನಕ್ಕೆ ಇವಾಗ 56% ಅವರು ವೇತನ ಜಾಸ್ತಿ ಮಾಡೋ, ಏನು ತಗೊಳ್ಳಲ್ಲ ಫ್ರೀ ಫ್ರೀ ಅಂದರೆ. ಈಗ 56% ವೇತನ ರಾಷ್ಟ್ರಪತಿಗಳಿಗೆ ಅನುಮೋದನೆ ಕೊಟ್ಟವರು ಅವ್ರು ಆಲ್ರೆಡಿ ಜಗ್ಗಿಸ್ಕೋರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತ ಹೇಳ್ತಾರೆ. ಆಲ್ರೆಡಿ ಒಬ್ಬ ಡಿ ಸಿ ಎಮ್ಮು, ಒಬ್ಬ ಸಚಿವ ಸಂಪುಟದ ಸಹ ಉದ್ಯೋಗಿ ಇಬ್ಬರು ಜೈಲಲ್ಲ ಅವರೇ. ಈ ಯಾವುದು ಇದು ಇದು ಇವರು ಹೇಳೋದೊಂದು ಮಾಡೋದೊಂದು. ಅದರಿಂದ ಎಲ್ಲ ಪಕ್ಷದಲ್ಲಿ ಭ್ರಷ್ಟಾಚಾರ ಹಂಗೆ ನೋಡೋಕೆ ಕೇಂದ್ರದಲ್ಲಿ 9 ವರ್ಷ ಆಯಿತು, ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ನಡೆದಿರ್ಬೋದು ಇಲ್ಲ, ನಾವು ಹೇಳಲ್ಲ. ಏನೋ ಒಬ್ಬೊಬ್ಬರು ಯಾರೋ ಮಾಡೋದಕ್ಕೆ ಎನ್ಯಾರೋ ಅನುಭವ ಮಾಡ್ತಾರೆ, ಎಲ್ಲರೂ ಒಂದೇ ಸಮ ಅಂತ ಹೇಳಲ್ಲ, ಮಾಡಿರ್ತಾರೆ ಇಲ್ಲ ಅಂತಲ್ಲ. ಆದರೆ ಕೇಂದ್ರದಲ್ಲಿ 9 ವರ್ಷದಲ್ಲಿ ಇವತ್ತಿನವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಹಾಗಾದ್ರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಯಾರು ಕರಪ್ಟ್ ಇಲ್ಲ ಅಂತ ಹೇಳ್ತಾರೆ? ಇಲ್ಲ 100% ಇಲ್ಲ. ಮೋದಿಯವ್ರು ಹೇಳಲ್ಲ ಅವರು ತಿನ್ನಲ್ಲ ತಿನ್ನಕ್ಕೂ ಬಿಡಲ್ಲ ಅಂತ ಹೇಳಲ್ಲ. 9 ವರ್ಷದಲ್ಲಿ ಯಾರು ಹೋಗಿ ಇದ್ಬಿಡಿ ಇಲ್ಲ ತಗೊಳ್ಳಿ. ಒಬ್ಬ ಪ್ರಧಾನಮಂತ್ರಿಗಳು ಆದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅಲ್ಲ ಆಸ್ತಿ ಇಲ್ಲ ಆಸ್ತಿ. ಮೋದಿಯವರು ಅವತ್ತು ಹೇಳೋ, ನಾನು ಬಂದಾಗ ಒಂದು ಜೋಳಿಗೆ ಬಟ್ಟೆ ಹಾಕಿ ಬಂದಿದ್ದೀನಿ, ಹೋಗೋಗ್ಲಿ ನಾನು ಜೋಳಿಗೆ ಬಟ್ಟೆ ಹಾಕಿ ಹೋಯ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಇವಲ್ಲೇ ತಗೊಳ್ಳಿ ಸರ್, ಅವ್ರ ತಾಯಿ ಸೊತ್ತಿ 3 ಅವರ್ಗೆ ಅಂತ್ಯ ಸಂಸ್ಕಾರ ಮಾಡೋದು, ಇನ್ಯಾರು ಬೇರೆಯವ್ರು ಮಾಡ್ತಾರಾ? ಯಾವುದೇ ಕೆಲಸಕ್ಕೆ ಅವರ ಸಚಿವ ಸಂಪುಟಗಳು ಎಲ್ಲೆಲ್ಲಿ ಏನೇನು ಅವ್ರವ್ರು ಫಿಕ್ಸ್ ಆಗಿತ್ತು ಟೈಮಿಂಗ್ಸು, ಅವ್ರವ್ರದ್ದು ಅವತ್ತಿಂದ ಏನೇನು ಇತ್ತು ಕೆಲಸ ಕಾರ್ಯಕ್ರಮ ಯಾವುದು ರದ್ದು ಮಾಡ್ದಂಗೆ, ಅವರು ಆ ಕಾರ್ಯಕ್ರಮ ಮುಗಿಸಿ ಪಶ್ಚಿಮ ಬಂಗಾಳದ್ದು ವಿಡಿಯೋ ಕಾನ್ಫರೆನ್ಸ್ ಮುಖ ವರ್ಚಸ್ ಮುಖಾಂತರ ಇದು ಮಾಡಿಸ್ಕೊಂಡಿದ್ದಾರೆ, ವರ್ಚುವಲ್ ಮುಖಾಂತರ. ಆದ್ದರಿಂದ ಇವ್ರು ಹೇಳ್ತಾರೆ ಸರ್ ಮೋದಿ ಹಂಗೆ ಹಿಂಗೆ, ಇವ್ರು ಕಾಂಗ್ರೆಸ್ನವರು ಬರೀ ಸುಳ್ಳು ಸುಳ್ಳು ಸುಳ್ಳು, ದೇಶನ 70 ವರ್ಷದಿಂದ ಹಾಳು ಮಾಡೋರೆ. ಮೋದಿಯವ್ರು ಈಗಲೂ ನಮ್ಗೆ ಮುಂದೆ ಹೇಳ್ತಾ ಇದ್ದೀನಿ, ಮೋದಿಯವರು ಅದು ಹೇಳಿದಂದು ನಮ್ಮ ದೇಶದ ಹಣ ಸ್ವಿಸ್ ಬ್ಯಾಂಕಲ್ಲಿ ಇದೆ ಅಂತ ಹೇಳಿದ್ರು ನಿಜ ಒಪ್ಕೊಂಡು, ಅದು ಇಲ್ಲೇ ಇದ್ದಿದ್ರೆ ಎಲ್ಲರ ಅಕೌಂಟಲ್ಲೂ 15 ಲಕ್ಷ ಇರ್ತಿತ್ತು ಅಂತ ಹೇಳಿದ್ದು. ನಾನು ತಂದಾಕ್ತೀನಿ ಅಂತ ಹೇಳಿಲ್ಲ. ಕಾಂಗ್ರೆಸ್ನವ್ರು ಏನು ಹೇಳ್ತಾವ್ರೆ, ಮೋದಿಯವರು ನನಗೆ ಗೆಲ್ಸ್ಬಿಟ್ರೆ 15 ಲಕ್ಷ ಒಬ್ಬೊಬ್ಬರಿಗೆ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಇಲ್ಲೇ ತಗೊಳ್ಳಿ. ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ ಇಲ್ಲೇ ತಗೊಳ್ಳಿ. ಅವ್ರು ಹೇಳಿದ್ದೇನೋ, ಹಿಂದೆ ನಡೆದಂಥ ಹಿಂದೆ ನಡೆಸಿದಂಥ ಆಡಳಿತ ನಡೆಸಿದಂಥ ಕಾಂಗ್ರೆಸ್ ಸರ್ಕಾರ ಈ ಅಮೌಂಟ್ಗಳು ಇಲ್ಲಿ ನಮ್ಮ ದೇಶದ ದುಡ್ಡು ಇಲ್ಲೇ ಇಟ್ಕೊಂಡಿದ್ದೀರ, ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋರಿಗೆಲ್ಲ ಇದಿಲ್ವಲ್ಲ, ಇಲ್ಲಿ ಲೂಟಿ ಮಾಡಲ್ಲಿ ಇಕ್ಕೋರಲ್ಲ, ಆ ಅಮೌಂಟ್ ಇಲ್ಲಿದ್ದೀರ ನಮ್ಮ ಬಡವರು ಆಗಲಿ ಎಲ್ಲ ಅಕೌಂಟಲ್ಲಿ 15 ಲಕ್ಷ ಇರ್ತಿತ್ತು ಅಂತ ಹೇಳಿದ್ದು. ಅಲ್ಲಿದ್ದ ದುಡ್ಡು ನಾನು ತಂದು ನಿಮ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿಲ್ಲ. ಇವ್ರೇನು ಮಾಡಿದ್ರೆ ಅದನ್ನ 15 ಲಕ್ಷ ನಾನು ಗೆಲ್ಸಿದ್ರೆ 15 ಲಕ್ಷ ತಂದು ಇಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ತಂದರು ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾವ್ರಿ ಅವರು. ಹಾಗಾದ್ರೆ ಬಿ ಜೆ ಪಿ ಅವರು ಹೇಳಿದ್ದನ್ನೆಲ್ಲ ಭರವಸೆ ಈಡೇರಿಸ್ತಾರೆ? ಈಡೇರಿಸಿದ್ದಾರೆ.
ಸರ್ ಈಡೇರಿಸ್ತೀವಿ ಇಲ್ಲ ಅಂತಲ್ಲ, ಆದ್ರೆ ಈಗೇನು ಗೊತ್ತಾ, ಒಂದೊಂದು ಸಮಯದಲ್ಲಿ ಈಗ ಮಳೆ ಈ ಥರ ಈ ಸರ ಅನಾವೃಷ್ಟಿ ಅತಿವೃಷ್ಟಿ ಈ ಥರ ಆಯಿತು, ಕೊರೋನಾ ಬರ್ತದೆ ಅಂತ ಯಾರಿಗೂ ಗೊತ್ತಿತ್ತು. ವ್ಯಾಕ್ಸಿನ್ಗೆ ಒಬ್ಬೊಬ್ಬರು ಫ್ರೀಯಾಗಿ ಇಂಜೆಕ್ಷನ್ ಕೊಡಿದ್ವಿ, ಒಂದೊಂದು ಇಂಜೆಕ್ಷನ್ಗೆ ಈಗ ಪ್ರೈವೇಟಲ್ಲಿ ಅಮೌಂಟಲ್ಲಿ ತಗೊಂಡ್ರಲ್ಲ ಸರ್, 1,500 2,000 ತಗೊಂಡ್ರೆ, ಇವ್ರು ಯಾರೂ ಇಲ್ವಲ್ಲ, ಫ್ರೀಯಾಗಿ ಇಂಜೆಕ್ಷನ್ ಕೊಟ್ಟಿರೋದು, ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಹಾಂ, ಮತ್ತು ಈಗ ಒಂದೇ ಸಮಯಕ್ಕೆ ಭರವಸೆ ಕೊಟ್ಟಿರ್ತೀವಿ ಇಲ್ಲ ಅಂತಲ್ಲ, ಮುಂದೆ ಆಗೋ ಅನಾಹುತ ಯಾರಿಗೂ ಗೊತ್ತಿರಲ್ಲ ಅಲ್ವರಾ. ಅದರಿಂದ ಅದ್ರ ತಕ್ಕನಾಗಿ ನಡ್ಕೊಂಡು ಹೋಗ್ಬೇಕು, ಭರವಸೆ ಈಡೇರ್ತವೆ. ಆ ಟೈಮಲ್ಲಿ ಈ ಥರ ಬಂದಾಗ ಹಣದುಬ್ಬರ ಹಂಗಾಗೋಯ್ತು ಹಿಂಗಾಗೋಯ್ತು ಅಂದರೆ ಅದಕ್ಕೆ ಹಣನ ಎರಡು ಕಡೆನೂ ಸಮತೋಲನವಾಗಿ ಮಾಡಬೇಕು. ಹಾಗಾದ್ರೆ ರಾಜ್ಯದಲ್ಲಿ ಕೂಡ ಈಗ ಬಿಜೆಪಿ ಸರ್ಕಾರ ಇದೆ, ಬಸವರಾಜ ಬೊಮ್ಮಾಯಿಯವರ ಆಡಳಿತ ಅವರ ಸರ್ಕಾರ ಇದೆ, ಚೆನ್ನಾಗಿ ನಡೀತಿದೆ? ಹೇಗೆ ನಡೀತೈತೆ? ನಡೀತೈತೆ, ಬಸವರಾಜ ಬೊಮ್ಮಾಯಿಯವರು ಆಡಳಿತ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆದರೆ ಏನಂದ್ರೆ ಈ ಕಾಂಗ್ರೆಸ್ನವ್ರು ಏನು ಅವರೊಂಥರ ಒಂಥರ ಅವರೇನೊಂಥರ ರೌಡಿ ಜಮ್ ಥರ ಅವ್ರು ಅಷ್ಟೇ, ಇವರಾದರೆ ಒಂದು ಎಲೆಮರಿಕೆ ಥರ ಕೆಲಸ ಮಾಡ್ಕೊಂಡು ಹೋಗ್ತವ್ರೆ, ಮಾಡ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಇನ್ನು ಜೆ ಡಿ ಎಸ್ನಿಂದ ಕುಮಾರಸ್ವಾಮಿಯವರು ಹೇಳ್ತಾರೆ, ನನ್ನ ಮುಖ್ಯಮಂತ್ರಿ ಮಾಡ್ತಾರೆ, ನಾವು ರೈತರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದೀವಿ ಅಂತ. ನೀವು ಹೇಳಿ ಸರ್, ಅವ್ರು ಮೊನ್ನೆ ನೋಡಿದ್ರಲ್ಲ ಸ್ತ್ರೀಶಕ್ತಿಗೆ ಹಿಂದೆ ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ನೋಡಿದ್ರೆ ನಾನು ಹೇಳಲೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಕುಮಾರಸ್ವಾಮಿಯವರು. ಈಗ ಹೈವೇ ರೋಡ್ ಉದ್ಘಾಟನೆ ಆಗೈತೆ, ಉದ್ಘಾಟನೆ ಆದ 2 ಅವರ್ ಮೇಲೆ ಟ್ವಿಟರ್ನಲ್ಲಿ ಹೇಳೋರೆ, ಇದು 2,400-500 ಜನಕ್ಕೆ ಹೊಟ್ಟೆ ಮೇಲೆ ಬರೆ ಆಯ್ತು ಅಂತ. 2,500 ಜನ ಹೆಚ್ಚು, ಡೈಲಿ ಓಡಾಡೋ 1,000 ಜನ ಹೆಚ್ಚು, ಹೈವೇನಲ್ಲಿ ಎಲ್ಲರೂ ಹೋಗಿ ಅಂತ ನಾವು ಹೇಳಲ್ವಲ್ಲ. ಹೈವೇಲಿ ಅವ್ರು ಇಷ್ಟ ಬಂದವ್ರು ಹೋಗಲಿ, ಬೇರೆಯವರೆಲ್ಲ ಚನ್ನಪಟ್ಟಣ ರಾಮನಗರ ನೋಡ್ಕೊಂಡು ಹೋಗೋರು ಹೋಗಲಿ, ನೋಡ್ಕೊಂಡು ನಿಧಾನಕ್ಕೆ ಊಟ ಮಾಡ್ಕೊಂಡು ಎಲ್ಲ ಕಡೆ ಎಳ್ನೀರು ಕುಡ್ಕೊಂಡು ಹೋಗಲಿ, ಯಾರು ಬೇಡ ಅಂದರು. ಹಾಂ, ಇವ್ರು ಏನು ಗೊತ್ತ, ಇಷ್ಟಿನೆಲ್ಲ ಇದಕ್ಕೆ ನಮ್ಮದು ಪಾಲಿದೆ ಅಂತ ಹೇಳಿದ್ರು, ಜೆ ಡಿ ಎಸ್ ಪಾಲಿದೆ ಅಂದರು ಮೊನ್ನೆ ಎಲ್ಲ. ಈಗ ನಿನ್ನೆ ಉದ್ಘಾಟನೆ ಆದ 2 ಅವರ್ಗೆ ಸಮಾಧಿ, ಇದು ಕಂಟಕ ನೋಡು, ಹೈವೇ ರೋಡ್ನ ಕಂಟಕ ಅಂತಾರೆ. ಇದು ಮುಂದಿನ ಆಲೋಚನೆ ಇಲ್ಲ ಇವ್ರಿಗೆ, ಮುಂದಿನ ಆಲೋಚನೆ ಯಾರೇ ಆದರೂ ನಾವು ಹಿಂಗಾಗೋಯ್ತು, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಈಗ ಮುಂದಿನ ಭವಿಷ್ಯದ ಯೋಚನೆ ಮಾಡಿ ಅದು ಹೈವೇ ರೋಡ್ ಮಾಡಿದ್ದಾರೆ. ಹೈವೇ ರೋಡ್ ಎಲ್ಲರೂ ಹೋಗಿ ಅಂತ ಹೇಳಲ್ಲ, ಅವ್ರು ಇಷ್ಟ ಬಂದವ್ರು ಹೋಗ್ತಾರೆ. ಕಷ್ಟ ಆದವ್ರು ಕೆಳಗಡೆ ಹೋಗ್ಲಿ ಬಿಡಿ, ರಾಮನಗರ ಚನ್ನಪಟ್ಟಣ ಮದ್ದೂರಲ್ಲಿ ಒಡೆ ತಿನ್ಕೊಂಡು ಚನ್ನಪಟ್ಟಣದಲ್ಲಿ ಗೊಂಬೆಗಳು ತಗೊಂಡು ಹೋಗ್ಲಿ. ಇವ್ರು ಹೇಳೋದು ನೋಡಿದ್ರೆ ಇವ್ರು ಅನುಕೂಲ ನೋಡಿ ಸರ್, ಇವ್ರ ಅನುಕೂಲಕ್ಕೆ ತಕ್ಕನಾಗಿ ಇವ್ರು ಹೇಳ್ತಾರೆ ಸರ್, ಜೆ ಡಿ ಎಸ್ನವರು ಪಂಚರತ್ನ ಯಾತ್ರೆ ಮಾಡ್ತವ್ರೆ, 123 ಸೀಟ್ ಬತ್ತೀನಿ ಅಂತಾರೆ, 120 ಸೀಟ್ ಬರಲ್ಲ. ಅವ್ರೇನಿದ್ರು ಒಂದು 25-30 ಸೀಟ್ ಬರ್ತಾರೆ. ಅವ್ರು ಏನು ಅಂದರೆ, ಅವರೇ ಒಂದೊಂದು ಟೈಮ್ ಹೇಳಿದ್ದಾರೆ ನೋಡಿ, ನಾನೇ ಕಿಂಗ್ ಮೇಕರ್ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಭೋಜೇಗೌಡರು ಹೇಳ್ತಾರೆ, ನಾವಿಲ್ದಂಗೆ ಅಧಿಕಾರ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಹಿಂಗೆ ಇವರು ಎಲ್ಲ ಏನು ಅವ್ರು ಕಾಯ್ತಾವ್ರೆ ಮಿಕ್ಸಿಂಗ್ ಬರಲಿ ಅಂತ ಕಾಯ್ತಾವ್ರೆ ಅಷ್ಟೇ. ಅಲ್ಲ, ನೀವು ಹೇಳಿದ್ದಕ್ಕೆ ಕೇಳ್ತೀನಿ, ಈಗ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ತಾರಾ? ಅದೇ ಆಗ್ತಾರೆ. ಈಗ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಬೇಕು, ನಮ್ಮ ಜನಗಳು ತೀರ್ಮಾನ ಮಾಡಿ ಒಂದು ಪಕ್ಷಕ್ಕೆ ಆಡಳಿತ ಕೊಡಬೇಕು, ಇಲ್ಲಾಂದ್ರೆ ರಾಷ್ಟ್ರಪತಿ ಆಡಳಿತ ತಂದ್ಬಿಟ್ರೆ ಒಳ್ಳೆಯದು, ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿಗೆ ನೆಗಿತಾ ಇರ್ತಾರೆ. ಮಾನ ರಾಜಕೀಯ ಪಕ್ಷದವ್ರಿಗೆ ಸ್ವಲ್ಪ MLAಗಳಿಗೆ ಮಾನ ಮರ್ಯಾದಿನ ಇಲ್ಲ, ನಮಗಾದ್ರೂ ಸ್ವಲ್ಪ ಮರ್ಯಾದೆ ತಡೆ, ಅವ್ರು ಏನು ಅಂದ್ಬಿಡ್ತಾರೆ ಇವರಂತ ಭಯ, ಅವ್ರಿಗೆ ಮರ್ಯಾದಿನಿಲ್ಲ. ಈ ಪಕ್ಷದಲ್ಲಿ ಇರ್ತಾರೆ, ಆ ಪಕ್ಷದಲ್ಲಿ ಅಧಿಕಾರ ಅಂಬಕ್ತಾರೆ, ಪುನಃ ಇನ್ನೊಂದು ಪಕ್ಷ, ಯಾವುದೇ ಪಕ್ಷದಲ್ಲಿ ನಾವು BJP ಅಂತ ಹೇಳ್ತಾಯಿಲ್ಲ, ಯಾವುದೇ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಇದ್ಮೇಲೆ ಅಲ್ಲಿ ಇದ್ಬಿಡಬೇಕು, ಇದ್ರೆ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಇಲ್ಲಿರಬೇಕು, ಇಲ್ಲಿ ಅಧಿಕಾರ ಅನ್ಬಕ್ಸ್ತಾರೆ ಪುನಃ ಅದೇ ಪಕ್ಷಕ್ಕೆ ಹೋಗ್ತಾರೆ, ಅಲ್ಲಿ ಅನ್ಬಕ್ಸ್ತಾರೆ ಅಲ್ಲಿ ಹೋಗ್ತಾರೆ. ಅದಾಗಬಾರ್ದು, ಯಾವುದೇ ಪಕ್ಷದಲ್ಲಿ ಅದೇ ಪಕ್ಷದಲ್ಲಿ ಇರಬೇಕು, ಇಲ್ಲಾಂದ್ರೆ ಬಿಟ್ಟು ಹೋದ್ಮೇಲೆ ಅದೇ ಪಕ್ಷ ತಿರ್ಗಾ ಅಲ್ಲಿ 5 ವರ್ಷ ಅನ್ಬೋಗಿಸ್ಬಿಟ್ಟು ಇಲ್ಲಿ ಓಡ್ ಬಂದ್ಬಿಟ್ರೆ ಏನು ಪ್ರಯೋಜನ ಸರ್? ಕಡೆದಾಗಿ ಈಗ ಇಲ್ಲಿ BJP ಬರುತ್ತೆ ಅಂತ ಹೇಳಿದ್ರೆ, BJP ಇಲ್ಲಿ ರವಿಸುಬ್ರಹ್ಮಣ್ಯ ಅವ್ರ ಜೊತೆ ಇನ್ನೊಬ್ರು ಟಿಕೆಟ್ ಕೇಳ್ತಾ ಅವ್ರೆ, ತೇಜಸ್ವಿನಿ ಅನಂತಕುಮಾರ್ ಅವರು. ಹೆಸರು ಹೋಗ್ತಾವಳೆ ಸರ್, ಇನ್ನೂ ಹೇಳ್ದೇಳ್ತೀನಿ, ತೇಜಸ್ವಿನಿ ಅನಂತಕುಮಾರ್ ಹೆಸರು ಓಡ್ತೈತೆ, ಇವ ಬಾರ ಇವರು ಭಾಸ್ಕರ್ ರಾವ್ ಅವ್ರು ಬಂದ್ರು ಅವ್ರ ಹೆಸರು ಓಡ್ತೈತೆ ಅಂತ ಇಲ್ಲಿ ಹೇಳ್ತಾರೆ. ಭಾಸ್ಕರ್ ಅವ್ರಿಗೆ ಸೇರಿಸ್ಕೋಬೇಕಾದ ನಾಯಕರು ಹೇಳಿದಾರಂತೆ, ಈ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ, ನೀವು ಪಕ್ಷಕ್ಕೆ ದುಡೀರಿ ದುಡೀರಿ ಆಮೇಲೆ ನೋಡೋದಂತ ಹೇಳಿದಾರಂತೆ. ನೋಡ್ಬೇಕು, ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ರಾಜಕೀಯದಲ್ಲಿ ಯಾವುದೇ ಅಂತ ಹೇಳಕ್ಕಲ್ಲ. ರಾತ್ರಿ 1 ಗಂಟೆವರೆಗೂ ನಮ್ಮ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಅಂತಲೇ ಗೊತ್ತಿರಲಿಲ್ಲ, ಯಾರು ಅವ್ರ ಹೆಸರೇ ಇರಲಿಲ್ಲ ಅವಾಗ. ಅವಾಗ ಹೆಸರು ಓಡ್ತಾ ಇದ್ರು ರವಿಸುಬ್ರಹ್ಮಣ್ಯ ಅವರು, ಅನಂತಕುಮಾರ್ ಹೆಂಡತಿ ಅವರು, ರಾಜಾಜಿನಗರದ ನಮ್ಮ ಸುರೇಶ್ ಕುಮಾರ್ ಹೆಸರು ಓಡ್ತಾ ಇದ್ದು, ನಾವು ಅವ್ರ ಮನೆ ಮುಂದೆ ಇದ್ದಾರೆ. ರಾತ್ರಿ 1 ಗಂಟೆವರೆಗೂ ಅವ್ರ ಹೆಸರು ಗೊತ್ತೇ ಇಲ್ಲ, 1 ಗಂಟೆ 1 ಕಾಲಿಗೆ ಅವ್ರ ಹೆಸರು ಘೋಷಣೆ ಆಯಿತು. ಹಂಗೆ ಇದು ಹೇಳೋಕ್ಕಾಗಲ್ಲ, ಅವ್ರಿಗೆ ಅವರು ಅವರೇ, ಆದರೂ ರವಿಸುಬ್ರಹ್ಮಣ್ಯ ಅವ್ರಿಗೆ ಕೊಡೋದು. ಅಲ್ಲ, ಒಂದು ವೇಳೆ ಕೊಟ್ಟರೆ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಅಥವಾ ಭಾಸ್ಕರ್ ರಾವ್ ಅವ್ರಿಗೆ ಗೆಲ್ತಾರ? ಅದೇ ಇಲ್ಲ, ಏನಿದ್ದ ಕಷ್ಟ ಆಗುತ್ತೆ. ಆಮೇಲೆ ಏನಂದ್ರೆ ಇಲ್ಲಿ ವ್ಯಕ್ತಿ ನೋಡಲ್ಲ, ಪಕ್ಷ ನೋಡೋದ್ರಿಂದ ಹೇಳೋಕ್ಕಾಗಲ್ಲ. ಹಾಂ ಸರ್, ಕೊಡ್ಬೋದು ಭಾಸ್ಕರ್ ಹೋಗ ಟಿಕೆಟ್ ಅಲ್ಲ, ಈಗ ಕೊಡು ಅಂತ ನಾವು ಕೊಡಿ ಅಂತ ಹೇಳಕಲ್ಲ. ಈಗ ಬಂದವರು ಅವ್ರು, ಅವ್ರ ಪಕ್ಷಕ್ಕೆ ಸ್ವಲ್ಪ ಅವ್ರದ್ದು ಒಂದು ಸೇವೆ ಇರಬೇಕು. ಈಗ ಅವರು ಅಧಿಕಾರದಲ್ಲಿ ಇಷ್ಟು ದಿನ ಸರ್ಕಾರಿ ಹುದ್ದೆಯಲ್ಲಿ ಇದ್ರು, ಅಲ್ಲೇ ಅಧಿಕಾರ ಅನ್ಬೋಗ್ಸ್ರ, ಅಲ್ಲಿಂದ ಬಂದ್ಬಿಟ್ಟು ರಾಜಕೀಯದಲ್ಲಿ ಅನ್ಬೋಗ್ಸ್ರೆ ಸಡನ್ ಆಗಲ್ಲ. ಈಗ ನಮ್ಮ ಕಾರ್ಯಕರ್ತರು ಇರ್ತಾರೆ, ನಾವು ಅನ್ಬೋಗ್ಸ್ಬೇಕು ಅಂತ ಕಾರ್ಯಕರ್ತರು ಒಂದು ಕೇಳೋಕ್ಕಾದ್ರೆ ಒಂದು ಇದಿರುತ್ತೆ, ಯಾಕಂದ್ರೆ ಅವ್ರು ಕೆಲಸಕ್ಕೆ ಪಕ್ಷಕ್ಕೆ ಕೆಲಸ ಮಾಡಿರ್ತಾರೆ, ಅವ್ರು ಕೇಳಲಿ. ಅಲ್ಲಿ ಇವರು ಅನ್ಬೋಗ್ಸ್ಬಿಟ್ಟು ಬಂದು 2 ತಿಂಗಳು 3 ತಿಂಗಳು ವರ್ಷಕ್ಕೆ ಟಿಕೆಟ್ ಕೇಳಿ ಅಂದರೆ ಆಗಲ್ಲ. ಇವರು ಕೆಲಸ ಮಾಡಲಿ 5 ವರ್ಷ ನೋಡ್ತಾರೆ, ಅವಾಗ ಅವ್ರಿಗೆ MLAನೇ ಕೊಡ್ಬೋದು, ಇಲ್ಲ MPನೇ ಕೊಡ್ಬೋದು, ಇಲ್ಲ MLC ಮಾಡ್ಬೋದು, ಇಲ್ಲ ರಾಜ್ಯಸಭೆ ಮೆಂಬರ್ ಮಾಡ್ಬೋದು. ಅದು ಪಕ್ಷ ಅಲ್ಲ. ಈಗ ನೀವು ಹೇಳಿದಕ್ಕೆ ಅನಂತಕುಮಾರ್ ಅವ್ರ ಪಕ್ಷಕ್ಕಾಗಿ ತುಂಬ ದುಡ್ಡವ್ರೆ, ಅವ್ರ ಕುಟುಂಬದವರು, ಅವರು ಗೆದ್ದವರಲ್ಲ ಸರ್, 7 ಸಾರಿ ನಾವು ಗೆಲ್ಸಿದೀವಿ ಅವ್ರನ್ನ, ಗೆಲ್ಸಿ 7 ಸಾರಿ ಕೇಂದ್ರದಲ್ಲಿ ಮಿನಿಸ್ಟರ್ ಆಗೋರು, ಅವರು ಕೆಲಸ ಮಾಡೋದಿಲ್ಲ ಅಂತಲ್ಲ. ಈಗ ಅವ್ರ ಪಕ್ಷದಿಗೆ ಅವ್ರ ಕುಟುಂಬಕ್ಕೆ, ಅದಕ್ಕೆ ಮೋದಿ ಅವ್ರು ಹೇಳೋರಲ್ಲ, ಕುಟುಂಬ ರಾಜಕೀಯ ಕಮ್ಮಿ ಮಾಡಬೇಕು ಅಂತ ಅವ್ರು ಅದಕ್ಕೆ ಹೇಳ್ತಾ ಇರೋದು. ಎಲ್ಲಪ್ಪ ಏನಾಗಿದೆ ಗೊತ್ತಾ ಸರ್, ಕುಟುಂಬ ಕುಟುಂಬದ ಅವ್ರಿಗೆ ಕೊಟ್ಕೋದು, ಬೇರೆ ಕಾರ್ಯಕರ್ತರು
ಒಬ್ಬರು ಏಳು ಸರಿ ಎಂಟು ಸರಿ ಎಮ್ ಎಲ್ ಎ ಎಂ ಪಿಗಳು ಗೆದ್ದು ಗೆದ್ದು ಅವರೇ ಇದು ಮಾಡೋ ಬದಲು ಕಾರ್ಯಕರ್ತರಿಗೂ ಕೊಟ್ಟರೆ ಕಾರ್ಯಕರ್ತರು ಇನ್ನು ಗುರುತಿಸಿ ಗುರುತಿಸಿ ಅವರು ಮುಂದೆ ಬರೋಕ್ಕೆ ಸರಿ ಹೋಗುತ್ತೆ. ಕಡೆದಾಗಿ 2023 ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರಾಗ್ತಾರೆ? ರವಿ ಸುಬ್ರಹ್ಮಣ್ಯ.